subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಸ್ವಾಗತ ಎಲ್ರಿಗೂ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಏನು ಅಂತಂದರೆ, ಮೆಂತ್ಯ ಸೊಪ್ಪಿಂದು ರವೆ ಹಾಕ್ಬಿಟ್ಟು ದೋಸೆ, ಏನು ಬೇರೆ ಅಕ್ಕಿ ಗಿಕ್ಕಿ ಏನು ಹಾಕ್ದಿಲ್ಲ ನೋಡಿ. ಫ್ರೆಶಾಗಿರೋ ಮೆಂತ್ಯ ಸೊಪ್ಪನ್ನ ಎಲ್ಲ ಕಟ್ ಮಾಡಿಬಿಟ್ಟು ಬರೇ ಎಲೆಯನ್ನು ಕೊಲಂಡ್ರಲ್ಲಿ ಹಾಕ್ಬಿಟ್ಟು ತೊಳೆದಿರೋದು ತೋರಿಸಿದ್ದೀನಿ. ಈಗ ಅದಕ್ಕೆ ಅರ್ಧ ಕಪ್ಪು ಬಾಂಬೆ ರವೆ ಮತ್ತು ಒಂದು ಕಪ್ಪು ಬನ್ಸಿರವೆ ಇಷ್ಟನ್ನು ಯೂಸ್ ಮಾಡಿಬಿಟ್ಟು ಮಾಡ್ತೀನಿ. ನೋಡಿ, ತೆಂಗಿನ ತುರಿ, ಹಸಿ ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಉಪ್ಪು, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಈ ದೋಸೆಗೆ ಬೇಕಾಗಿರುವಂಥದ್ದು. ಈಗ ನೋಡಿ, ಎರಡೂ ರವೆನ ಒಟ್ಟು ಮಾಡಿ ಒಂದು ಮುಕ್ಕಾಲು ಗಂಟೆ ನೀರು ಹಾಕಿ ತೊಳೆದು ನೆನೆಸಿ ಇಟ್ಟಿದ್ದೀನಿ. ನೆನೆಸಿರೋದು ಹೇಗಾಗಿದೆ ನೋಡಿ, ಏನು ನೀರು ಉಳಿಲಿಲ್ಲ. ಹೌದಾ, ನೀರು ಡ್ರೈನ್ ಮಾಡಿಬಿಟ್ಟು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಹೌದಾ, ಒಂದು ಮುದ್ದೆ ಆದಾಗಿದೆ. ಈಗ ಆ ರವೆನ ನೋಡಿ, ಏನು ನೀರು ಇರಬಾರ್ದು, ಎಲ್ಲ ನೀರು ಡ್ರೈನ್ ಮಾಡಬೇಕಂದ್ರೆ ಫಸ್ಟ್ ವಾಶ್ ಮಾಡಿ ಡ್ರೈನ್ ಮಾಡಿ ನೀರು ಹಾಕಿ ಇಡಬೇಕು. ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿದರೆ ಸಾಕು. ಇವಾಗ ನೆಂದಿದೆ ಅದು. ಈಗ ಹಾಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದ ಮೇಲೆ ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕೊಳ್ಳಿ. ಎರಡೇ ಟೇಬಲ್ ಸ್ಪೂನ್ ಸಾಕು, ಅಂದರೆ ದೋಸೆ ತುಂಬ ನಾರಾಗಬಾರ್ದಲ್ವಾ. ಹಾಗೆ ಸ್ವಲ್ಪ ಶುಂಠಿ ಹಾಕೊಳ್ಳಿ ಅರ್ಧ ಇಂಚದು, ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕಿದ್ದೀನಿ. ಸ್ಪೈಸಿ ಇದೆ ಅದು, ದೋಸೆ ತುಂಬ ಚೆನ್ನಾಗಾಯಿತು, ತುಂಬಾ ರುಚಿಯಾಯಿತು. ಒಂದು 15 ದೋಸೆ ಆಗುತ್ತೆ ಈ ಅಳತೆಯಲ್ಲಿ ನಿಮಗೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಎರಡು ಚಿಟಿಕೆಯಷ್ಟು ಅರಶಿನ ಪುಡಿ, ಪ್ರೋಟೋಕಾಲ್ ಇಮ್ಯುನಿಟಿ ಬೂಸ್ಟಿಂಗ್ ಅಲ್ವೇ, ಹಾಕ್ಕೊಂಡು ಮೆಂತ್ಯ ಸೊಪ್ಪು ನಾನು ಆವಾಗಲೇ ತೋರಿಸಿದ್ನಲ್ಲ, ಒಂದು ಕಟ್ಟು ಪೂರ್ತಿ ಹಾಕಿದ್ದೀನಿ. ಅದೆಲ್ಲ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ಏನಪ್ಪ ಅಂತಂದರೆ, ಇದರಲ್ಲಿ ತುಂಬ ಫೈಬರ್ ಜಾಸ್ತಿ ಇದೆ. ಇದು ಇದರದ್ದು ಗ್ಲೈಸಮಿಕ್ ಇಂಡೆಕ್ಸು ತುಂಬ ಲೋ. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಬೀಟಾ ಕೆರೋಟಿನ್ ಇದೆ. ಇದರಲ್ಲಿ ತುಂಬ ಫೈಬರ್ ಇರೋದ್ರಿಂದ ಇಟ್ ಕೀಪ್ಸ್ ಯು ಫುಲ್ಲರ್ ಫಾರ್ ಎ ಲಾಂಗರ್ ಟೈಮ್. ನೋಡಿ, ರುಬ್ಬಿದ ಹಿಟ್ಟನ್ನ ನಾನು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹೇಗಂದರೆ ಫೈನಾಗಾಗಿದೆ. ಇದಕ್ಕೆ ನಾವು ಇವಾಗ ನೀರು ಹಾಕಿ ದೋಸೆ ಮಾಡಬೇಕಾದ್ರೆ ಅಡ್ಜಸ್ಟ್ ಮಾಡಬೇಕಾಗತ್ತೆ ಕನ್ಸಿಸ್ಟೆನ್ಸಿ. ದೋಸೆ ಇದು ಇದಿರುತ್ತಲ್ಲ ಹಿಟ್ಟು, ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡಬೇಕು. ಇವಾಗ ನೋಡಿ, ಲಿಂಬೆಹಣ್ಣು ಉಜ್ಕೊಳ್ಳಿ, ಆಲ್ರೆಡಿ ಒಂಚೂರು ಎಣ್ಣೆ ಹಾಕಿ ಇಟ್ಟಿದ್ದೆ, ಲಿಂಬೆ ಹಾಕಿ ಉಜ್ಕೊಂಡು ಈಗ ಅದಕ್ಕೆ ಒಂದೇ ಒಂದು ಸೌಟ್ ನೋಡಿ ಹೇಗೆ ತೆಳು ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ. ದೋಸೆ ಹಿಟ್ಟನ್ನ ದೋಸೆ ಹಿಟ್ಟದೇ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಂಡಿದ್ದೀನಿ. ಇವಾಗ ಕಾವಲಿ ಮೇಲೆ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕಂದರೆ ರವೆ ಆಗಿದ್ದರಿಂದ ನಿಮಗೆ ತೆಳುವಾಗಿ ಸ್ಪ್ರೆಡ್ ಮಾಡೋಕ್ಕೆ ಬರುತ್ತೆ. ಖಾಲಿ ಏನು ಹಾಕ್ದೇ ಮಾಡಬೇಡಿ, ನಾರಾಗತ್ತೆ ಸ್ವಲ್ಪ. ಸೊ ಅದಕ್ಕೆ ನಾನೊಂದು 2 ಟೇಬಲ್ ಸ್ಪೂನ್ ಹಸಿ ತೆಂಗಿನಕಾಯಿ ತುರಿ ಹಾಕಿರೋದು. ಇವಾಗ ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ, ಕವರ್ ಆ್ಯಂಡ್ ಕುಕ್ ಮಾಡಿ. ಅದು ಕೆಳಗಿನ ಪಾರ್ಟು ಕುಕ್ ಆಗಿ ಬರಬೇಕಲ್ಲ, ಮೇಲ್ಗಡೆ ಹೆಂಗೂ ಕುಕ್ ಆಗುತ್ತೆ, ಕೆಳಗಿನ ಪಾರ್ಟ್ ಕುಕ್ ಆಗಿ ಬರಬೇಕಲ್ವೇ. ಈಗ ನಾವು ಓಪನ್ ಫ್ಲೇಮಲ್ಲಿ ಸ್ವಲ್ಪ ಕುಕ್ ಮಾಡೋಣ. ಈಗ ದೋಸೆ ಬಿಡಿಸ್ಕೊಳ್ಳಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ. ಇದು ಬೆಲ್ಲಗೆಲ್ಲ ಏನು ಹಾಕ್ಬೇಕಂತಿಲ್ಲ, ತುಂಬ ಟೇಸ್ಟಿ ಆಗುತ್ತೆ. ಇವಾಗ ಫ್ಲಿಪ್ ಮಾಡಿದ್ರಲ್ಲ, ಇವಾಗ ಮತ್ತೆ 1 ನಿಮಿಷ ಕುಕ್ ಮಾಡ್ಕೊಳ್ಳಿ. ಆಯ್ತು, ಇವಾಗ ಎಣ್ಣೆ ಬೇಡ, ಯಾಕಂದರೆ ಆಲ್ರೆಡಿ ಎಣ್ಣೆ ಇದೆ ನೋಡಿ, ಕಾಣುತ್ತೆ ನಿಮಗೆ. ಇವಾಗ ಫ್ಲಿಪ್ ಮಾಡಿದಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ದೋಸೆ ಹಾಕೋದು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಾಗುತ್ತೆ ದೋಸೆ ಇವಾಗ ನೋಡಿ. ಇನ್ನೊಂದು ದೋಸೆಗೆ ಒಂಚೂರು ನೀರು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಹಾಗೆ ಲಿಂಬೆಹಣ್ಣನ್ನ ಉಜ್ಕೊಳ್ಳಿ ತವಾಗೆ. ಲಿಂಬೆಹಣ್ಣು ಉಜ್ಜೋದ್ರಿಂದ ಏನಾಗುತ್ತೆ ಅಂದರೆ ದೋಸೆ ಯಾವತ್ತೂ ಸ್ಟಿಕ್ ಆಗೋಲ್ಲ. ಮತ್ತು ಇದು ಸೀಸನ್ಡ್ ತವ, ನಂದು ಇದ್ರದ್ದು ಇದು ಐರನ್ ತವ, ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಇವಾಗ ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳು ಆವಾಗಲೇ ಸ್ಪ್ರೆಡ್ ಮಾಡೋದ್ರಲ್ಲ ಹಾಗೆ ಮಾಡ್ಕೊಳ್ಳಿ. ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ. ಕೆಳಗಡೆ ಪಾರ್ಟು ಕುಕ್ ಆಗಬೇಕಲ್ಲ, ಅದಕ್ಕೆ ತಾಗಿರೋದು, ಅದರಿಂದ ಕುಕ್ ಮಾಡ್ಕೊಳ್ಳಿ. ಮತ್ತು ಒಂಚೂರು ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ. ಇದು ಒಂದು ವಂಡರ್ ಲೀಫು, ಇದು ದಿಸ್ ಈಸ್ ಎ ಕ್ಯೂರ್ ಫಾರ್ ಮೆನಿ ಡಿಸೀಸಸ್ಸು. ಇಟ್ ಈಸ್ ಎ ಗುಡ್ ರೆಸಿಪಿ ಫಾರ್ ಡಯಾಬಿಟಿಕ್ಸ್ ಎಸ್ಪೆಷಲಿ, ಎಲ್ರಿಗೂ ಒಳ್ಳೆಯದು. ಡಯಾಬಿಟಿಕ್ ಪೇಷಂಟ್ಸ್ಗಂತೂ ಹೇಳಿ ಮಾಡಿದ ರೆಸಿಪಿ ಇದು. ಈ ಅಳತೆಯಲ್ಲಿ ನಿಮಗೆ 10-15 ದೋಸೆ ಆಗ್ತದೆ. ಇವಾಗ ಫ್ಲಿಪ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು ಇದನ್ನು ಭಾಜಿ ಜೊತೆ ಮತ್ತು ಚಟ್ನಿ ಜೊತೆ, ಚಟ್ನಿ ಪುಡಿ ಜೊತೆ ಮತ್ತು ಚಟ್ನಿ ಜೊತೆ ಎರಡು ಥರ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಮುಂದಗಡೆಯಿಂದ ಭಾಜಿ ಇಟ್ಟಿದ್ದೀನಿ. ಹೀಗೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಎಲ್ಲರಿಗೆ ನಮಸ್ಕಾರ.